ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ನಗರಸಭೆ ಸಭಾಂಗಣದಲ್ಲಿ ದಿನಾಂಕ 31/12/2018 ನಡೆದ ಮೊದಲ ಪೂರ್ವಭಾವಿ ಸಭೆಯಲ್ಲಿ ಪ್ರತಿಧ್ವನಿಸಿದ ಶ್ರೀ ಟಿವಿಯ ಎಕ್ಸ್ಕ್ಲೂಸಿವ್ ವರದಿ. ಶಿರಾ ನಗರಕ್ಕೆ ನೀರುಣಿಸುತ್ತಿರುವ ದೊಡ್ಡಕೆರೆಗೆ ಚರಂಡಿ ನೀರು ಹರಿದು ಕಲುಷಿತಗೊಳ್ಳುತ್ತಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿ ಅನೇಕ ದೂರುಗಳು ಕೇಳಿಬಂದಿವೆ. ಈ ಬಗ್ಗೆ ಏನು ಕ್ರಮ ಜರುಗಿಸಿದ್ದೀರಾ? ಇದು ಒಂದು ವಾರ್ಡಿಗೆ ಸೀಮಿತವಲ್ಲ, ಇಡೀ ಶಿರಾ ನಗರಕ್ಕೆ ಅನ್ವಯಿಸುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ಅನಂತರಾಮ್ ಸಿಂಗ್ ಹಾಗೂ ಎಸ್ಕೆಜಿ ರಾಮಣ್ಣ ಪ್ರಶ್ನಿಸಿದಾಗ ಇಡೀ ಸಭೆ ಒಕ್ಕೂರಲಿನಿಂದ ಬೆಂಬಲಿಸಿ ಘಟನೆ ದಿನಾಂಕ 31/12/2018 ನಗರಸಭೆ ಸಭಾಂಗಣದಲ್ಲಿ ಜರುಗಿದ ಮೊದಲನೇ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಡೆಯಿತು. ಇದಕ್ಕೆ ಉತ್ತರಿಸಿದ ಆಯುಕ್ತ ಗಂಗಣ್ಣ, ನಗರೋತ್ಥಾನ 3ನೇ ಹಂತದಲ್ಲಿ ಚರಂಡಿಯನ್ನು ನಿರ್ಮಿಸಲು ಈಗಾಗಲೇ ಕ್ರಮ ಜರುಗಿಸಿದ್ದೇವೆ. ಮತ್ತೆಂದೂ ಚರಂಡಿ ನೀರು ಕೆರೆಗೆ ಸೇರುವುದಿಲ್ಲ ಹಾಗೂ ತಾತ್ಕಾಲಿಕವಾಗಿ ಚರಂಡಿಯ ನೀರನ್ನು ಕೆರೆಗೆ ಹರಿಯದ ರೀತಿ ತಡೆ ಹಿಡಿಯಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ಖಾಸಗಿ ಬಸ್ ನಿಲ್ದಾಣದಿಂದ ಬನ್ನಿ ಮಂಟಪದವರೆಗೆ ಬನ್ನಿ ನಗರದ ರಸ್ತೆ ಎಂದು ಗುರುತಿಸಲಾಗಿದ್ದು, ಕಂದಾಯ ನೀಡುವವರು ಬನ್ನಿ ನಗರದಲ್ಲಿ ನಿಗದಿಯಾದ ಕಂದಾಯ ದರವನ್ನೇ ಖಾಸಗಿ ಬಸ್ ನಿಲ್ದಾಣದ ಹತ್ತಿರದಲ್ಲಿರುವ ಮನೆಗಳು ಹಾಗೂ ಅಂಗಡಿ ಮಳಿಗೆಗಳಿಗೆ ನೀಡುತ್ತಿದ್ದಾರೆ. ಇದರಿಂದ ನಗರಸಭೆ ನಷ್ಟವಾಗುತ್ತಿದೆ, ಇದನ್ನು ಆದಷ್ಟು ಬೇಗ ಸರಿಪಡಿಸಿ ಎಂದು ಎಸ್ಕೆಜಿ ರಾಮಣ್ಣ ತಿಳಿಸಿದರು. ನಗರದಲ್ಲಿ ಸೊಳ್ಳೆಗಳು ಹೆಚ್ಚಾಗಿವೆ. ಸೊಳ್ಳೆಗಳ ನಿಯಂತ್ರಣಕ್ಕೆ ಫಾಗ್ ಯಂತ್ರಗಳಿದ್ದರೂ ಸಹ ಬಳಕೆ ಮಾಡುತ್ತಿಲ್ಲ. ಜಾಜಮ್ಮನ ಕಟ್ಟೆಗೆ ಚರಂಡಿ ನೀರು ಸೇರಿ ಕಲುಷಿತಗೊಳ್ಳುತ್ತಿದೆ. ಕೊಳಚೆ ನೀರನ್ನು ಬೇರೆ ಕಡೆ ಹರಿಸುವ ವ್ಯವಸ್ಥೆ ಮಾಡಿ ಎಂದು ನಗರಸಭೆಗೆ ಸಾರ್ವಜನಿಕರು ದೂರಿದರು. ಇದಕ್ಕೆ ಉತ್ತರಿಸಿದ ಆಯುಕ್ತರು, ಈಗಾಗಲೇ ಜಾಜಮ್ಮನ ಕಟ್ಟೆ ನವೀಕರಿಸಲು 6.5 ಕೋಟಿ ರೂಗಳು ಬಿಡುಗಡೆಯಾಗಿದ್ದು ಶೀಘ್ರವೇ ಆಧುನೀಕರಣ ಕಾರ್ಯ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಮಾಜಿ ಪುರಸಭೆ ಅಧ್ಯಕ್ಷ ರಾಮು ಮಾತನಾಡಿ, ಪುಟ್ಟಮ್ಮನ ಛತ್ರವನ್ನು ಕಲ್ಯಾಣ ಮಂಟಪವನ್ನಾಗಿ ಆಧುನೀಕರಿಸಿ ಸಾರ್ವಜನಿಕರ ಬಳಕೆಗೆ ಅನುಕೂಲವಾಗುವಂತೆ ಮಾಡಿ ನನ್ನ ಅವಧಿಯಲ್ಲಿ ಇದಕ್ಕಾಗಿ 1.5 ಕೋಟಿ ರೂಗಳನ್ನು ಠೇವಣಿಯಾಗಿ ಇಟ್ಟಿರುವುದನ್ನು ಉಪಯೋಗಿಸಿಕೊಳ್ಳಲು ಸೂಚಿಸಿದರು. ಸಾರ್ವಜನಿಕ ಶೌಚಾಲಯಗಳನ್ನು ಪುಟ್ಟಮ್ಮನ ಛತ್ರದ ಬಳಿ, ಟಿಕೆಪಿ ಲಾಡ್ಜ್, ಉರ್ದು ಸ್ಕೂಲ್ ಹಾಗೂ ಐಬಿ ವೃತ್ತದ ಬಳಿ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ. ಮತ್ತು ನಗರದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಮನೆಗಳಿಗೆ ಪರವಾನಗಿ ಪಡೆಯದೆ ನಿರ್ಮಿಸಲು ಅವಕಾಶ ನೀಡುವುದರಿಂದ ನಗರಸಭೆ ಆದಾಯ ಕಡಿಮೆಯಾಗುತ್ತಿದೆ ಎಂದು ನಗರಸಭೆ ಸದಸ್ಯ ನಟರಾಜ್ ಹಾಗೂ ಎಸ್ಕೆಜಿ ರಾಮಣ್ಣ ತಿಳಿಸಿದರು. SC/ST ಪಂಗಡಗಳಿಗೆ ದೊರಕುವ ಯೋಜನೆಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಿದರೆ ಅಷ್ಟೇ ಸಾಲದು, ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲರಿಗೂ ಗೊತ್ತಾಗುವಂತೆ ಭಿತ್ತಿ ಪತ್ರ ಅಂಟಿಸುವಂತೆ ತಿಳಿಸಿದರು. SC/ST ಪಂಗಡಗಳಿಗೆ ಪಕ್ಕಾ ಮನೆ ನಿರ್ಮಿಸಲು ಈಗಿರುವ ಮೀಸಲಾತಿ ಹಣವನ್ನು ಹೆಚ್ಚಿಸಬೇಕು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಿಗದಿತ ಜಾಗ ಹಾಗೂ ನಗರಸಭೆಯಿಂದ ಗುರುತಿನ ಚೀಟಿ ನೀಡಬೇಕು ಎಂಬ ಅನೇಕ ಬೇಡಿಕೆಗಳು ಸಾರ್ವಜನಿಕರಿಂದ ಕೇಳಿಬಂತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಲೆಕ್ಕಿಗ ವಿಶ್ವೇಶ್ವರಯ್ಯ, ನಗರಸಭೆ ಸದಸ್ಯರಾದ ವಾಸು, ಉಗ್ರೇಶ್, ಸಂತೆಪೇಟೆ ನಟರಾಜು, ರೇಣುಕಮ್ಮ, ಶಾರದಾ ಶಿವಕುಮಾರ್, ಮಂಜುನಾಥ್, ಅಬ್ದುಲ್ ಖಾದರ್, ಗೌಸ್ಬೇಕ್, ಪುಟ್ಟರಾಜು ಮುಂತಾದವರು ಉಪಸ್ಥಿತರಿದ್ದರು. 2019ನೇ ವರ್ಷದ ಕ್ಯಾಲೆಂಡರ್ ಅನ್ನು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು. ನಗರದ ಶ್ರೀ ಮಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು. ಬರುವ January 5 ಮತ್ತು 6ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಯುವ ಪರಮಪೂಜ್ಯ ಶ್ರೀ ಬಸವ ಮಾಚಿದೇವ ಸ್ವಾಮಿಗಳ ಪಟ್ಟಾಧಿಕಾರದ ದಶಮಾನೋತ್ಸವವನ್ನು ಹಮ್ಮಿಕೊಂಡಿದ್ದರ ಬಗ್ಗೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸಭೆಗಳನ್ನುದ್ದೇಶಿಸಿ ಮಾತನಾಡಿದ ಶ್ರೀಗಳು, ಎಲ್ಲಾ ಮಡಿವಾಳ ಜನಾಂಗದವರು ಒಟ್ಟಾಗಿರಬೇಕೆಂದು ಕರೆ ಕೊಟ್ಟು ಎಲ್ಲರಿಗೂ 2019ನೇ ವರ್ಷ ಸಿಹಿಯಾಗಿರಲೆಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಮಡಿವಾಳ ಜನಾಂಗದ ಗೌರವಾಧ್ಯಕ್ಷರಾದ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ HB ಜ್ಞಾನೇಶ್, ಅಧ್ಯಕ್ಷರಾದ BK ಈಶ್ವರ್, ಶ್ರೀ ಮಾಚಿದೇವ ಟ್ರಸ್ಟ್ ಅಧ್ಯಕ್ಷರಾದ SN ಮಹೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾದ ಡಿ ನಟರಾಜ್, ಭೂತೇಶ್ ಕುಮಾರ್, ದೇವರಾಜಪ್ಪ, ಜಯಣ್ಣ, ಅನಂತು, ಎನ್ ಕರಿಯಪ್ಪ ಮುಂತಾದವರು ಉಪಸ್ಥಿತರಿದ್ದರು. ದಿನಗಳು ಬಹಳ ಮುಖ್ಯ ಆಗಿರುತ್ತೆ, ಎಲ್ಲವುಗಳನ್ನ ನಾವು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಎಲ್ಲವುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ದಿನಗಳನ್ನ ಕೊಂಡ್ಕೊಳ್ಳಿಕ್ಕೆ ಅಥವಾ ಒಂದು ದಿನ ಕಳೆದ್ರೆ ಅದನ್ನ ಮತ್ತೆ ಪಡ್ಕೊಳ್ಳಿಕ್ಕೆ
ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆ ನಿಟ್ಟಲ್ಲಿ ಇವತ್ತು ದಿನಚರಿಯ ಉದ್ಘಾಟನೆ ಇವತ್ತು ಆಗಿರುವಂಥದ್ದು. ಆ ನಿಟ್ಟಲ್ಲಿ ಬಹುಶಃ ಬಹಳ ಅದ್ಭುತವಾಗಿರುವಂತಹ ದಿನಚರಿಯ ಒಂದು ಕ್ಯಾಲೆಂಡರ್ನ ಇವತ್ತು ಬಿಡುಗಡೆ ಮಾಡಿರುವಂಥದ್ದು ಬಹುಶಃ ಬಹಳ ಸಂತೋಷ ತಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದು ಒಂದು ಮಠದ ಮೂಲಕವಾಗಿ, ಗುರುಗಳ ಮೂಲಕವಾಗಿ, ತಾಲೂಕಿನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ರೀತಿಯಾಗಿರುವಂಥ ಒಂದು ವಿನೂತನವಾಗಿರುವಂಥ ಡೈರಿಯನ್ನು ಇವತ್ತು ಉದ್ಘಾಟನೆ ಮಾಡ್ತಿರುವಂಥದ್ದು ಬಹುಶಃ ಬಹಳ ಸಂತೋಷ ತಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಕೂಡ ಮಠದ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ. ಮಠದ ಎಲ್ಲ ಜವಾಬ್ದಾರಿಗಳಲ್ಲಿ ನಮ್ಮ ಶಿರಾ ತಾಲೂಕಿನ ಮಡಿವಾಳ ಸಂಘನೂ ಕೂಡ ಒಂದು ಪಾತ್ರಧಾರಿಗಳು, ಜವಾಬ್ದಾರಿಯನ್ನು ಚಾಚು ತಪ್ಪದೆ ನಿಭಾಯಿಸುವಂಥ ಒಂದು ತಾಲೂಕು ಕೂಡ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಆ ನಿಟ್ಟಲ್ಲಿ ಬಹುಶಃ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾಗಿರುವಂಥದ್ದು. ಇದರ ಜೊತೆ ಜೊತೆಯಲ್ಲಿ ಯಾಕೆ ಈ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಮಾಡಿರುವಂಥದ್ದು ಅಂದರೆ, ಜನವರಿ 6ನೇ ತಾರೀಕಿನ ದಿವಸ ಏನೋ ಒಂದು ರಾಜ್ಯ ಮಟ್ಟದ ಒಂದು ಸಮ್ಮೇಳನ ಮತ್ತು ಶ್ರೀ ಮಠದ 10 ವರ್ಷದ ಒಂದು ದಶಮಾನೋತ್ಸವ ಕಾರ್ಯಕ್ರಮ ಮಠ ಪ್ರಾರಂಭ ಆಗಿ ಅದರ ಜೊತೆ ಜೊತೆಯಲ್ಲಿ ಒಂದು ಮಹಾ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಭಕ್ತ ಸಮೂಹ ಸೇರಿ ತೀರ್ಮಾನವನ್ನು ಮಾಡಿರುವಂಥದ್ದು. ಮುಂದಿನ ತಿಂಗಳು ಜನವರಿ 6ನೇ ತಾರೀಕಿನ ದಿವಸ ಬೆಳಗ್ಗೆ 4 ಗಂಟೆಯಿಂದ ಪ್ರಾರಂಭ ಆಗುವಂಥ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಇಡೀ ಶಿರಾ ತಾಲೂಕಿನ ಎಲ್ಲ ಸಮುದಾಯ ಬಾಂಧವರು ಆ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಇಡೀ ರಾಜ್ಯದ ಎಲ್ಲ ಸಮುದಾಯ ಬಾಂಧವರು ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಳ್ತೀನಿ. ಶಿರಾ ತಾಲೂಕು ಮಡಿವಾಳ ಸಂಘ ಹಾಗೂ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವ ಟ್ರಸ್ಟ್ ವತಿಯಿಂದ ಇಂದು ಈ ದಿನ 2019ನೇ ದಿನಚರಿಯನ್ನು ಬಿಡುಗಡೆಗೊಳಿಸಲಾಯಿತು ಹಾಗೂ ದಿನಾಂಕ 6/1/2019 ಭಾನುವಾರ ಚಿತ್ರದುರ್ಗದಲ್ಲಿ ನಡೆಯುವ ದಶಮಾನೋತ್ಸವ ಹಾಗೂ ಮಡಿವಾಳ ಜಾಗೃತಿ ಸಮಾವೇಶಕ್ಕೆ ನಮ್ಮ ಶಿರಾ ತಾಲೂಕಿನ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಬೃಹತ್ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಮೊದಲನೇದಾಗಿ ಮಂಗಳಗೌಡ ಮಾಚಿದೇವ ಪಾದಪದ್ಮಗಳಿಗೆ ಶರಣ ವಂದಿಸುತ್ತಾ ಹಾಗೂ ಬಸವ ಮಾಚಿದೇವ ಸ್ವಾಮೀಜಿಯವರ ಪಾದಪದ್ಮಗಳಿಗೆ ಶರಣ ವಂದಿಸುತ್ತಾ ಈ ಸಂಘದ ಶಿರಾ ತಾಲೂಕು ಮಡಿವಾಳ ಸಂಘದಲ್ಲಿ ಏರ್ಪಡಿಸತಕ್ಕಂಥ ದಿನಚರಿಯನ್ನು ಉದ್ಘಾಟನೆ ಮಾಡುವುದಾಗಲು ಹಾಗೂ ಜನವರಿ 6ರಂದು ಚಿತ್ರದುರ್ಗದಲ್ಲಿ ನಡೆಯತಕ್ಕಂಥ ಸಮಾವೇಶಕ್ಕೆ ಸರ್ವ ಕುಲ ಬಾಂಧವರು ಆಗಮಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಳ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಪ್ಪದೆ ಎಲ್ಲರೂ ಕಾರ್ಯಕರ್ತರ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ತೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.